ನನ್ನ ಹೋರಾಟದ ಹಿಂದಿನ ಶಕ್ತಿಯ ಕತೆ. ನಾನು ಕೇವಲ ಸೂತ್ರಧಾರಿ ದೀಪು ಶೆಟ್ಟಿಗಾರ್, ಮಂಗಳೂರು. 2015 ಇಸವಿ. ಆ ಸಮಯಕ್ಕೆ ನಾನು ಮಾಂಸಾಹಾರ ತ್ಯಜಿಸಿ 1 ವರ್ಷಗಳಾಗಿತ್ತು. ಆ ದಿನ ಬೆಳಿಗ್ಗೆ ನಮ್ಮ ಮನೆಯ ಹತ್ತಿರದ ನಾಗದೇವರ ಹುತ್ತದ ಕನಸು ಬಿತ್ತು. ಇವತ್ತು ಪಂಚಮಿಯಾದರೆ ಅಲ್ಲಿಗೆ ಹೋಗುತ್ತೇನೆ ಎಂದು ನಿರ್ಧರಿಸಿದೆ. ಕ್ಯಾಲೆಂಡರ್ ನೋಡಿದಾಗ ಆವತ್ತು ಪಂಚಮಿ. ಮನಸ್ಸು ಆ ಕಡೆಗೆ ನನ್ನನ್ನು ಕೊಂಡು ಹೋಗಿತ್ತು. ನಂತರ ಪ್ರತಿ ಪಂಚಮಿಗೆ ಹೋಗಿ ಅಲ್ಲಿ ಕೈಮುಗಿಯಲು ಪ್ರಾರಂಭಿಸಿದೆ. ನನ್ನಷ್ಟಕ್ಕೆ ಯಾವುದೋ ಒಂದು ಮೂಲೆಯಲ್ಲಿ ಬರಹಗಳನ್ನು ಬರೆಯುತ್ತಿದ್ದೆ. ಮುಂದೆ ನಾನು ಒಂದು ಬರಹವನ್ನು ಬರೆದೆ. ಆ ಬರಹ ಹೆತ್ತವರನ್ನು ಆಶ್ರಮದಲ್ಲಿ ಬಿಟ್ಟು ಸಾಕು ನಾಯಿಗೆ ಬಿರಿಯಾನಿ ಹಾಕುವ ಶ್ರೀಮಂತರಿಗಿಂತ ಹೆತ್ತವರಿಗೆ ಗಂಜಿ ಊಟ ಹಾಕುವ ಬಡವ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿ ಎಂದು. ಈ ವಿಷಯವನ್ನು ನಮ್ಮ ತಂಡದ ಆತ್ಮೀಯ ಮಿತ್ರ ಅವರು ಬರಹ ಬರೆಯುವುದಕ್ಕಿಂತ ವಿಡಿಯೋ ಮಾಡಿ ಹಾಕಿ ಎಂದು ಸೂಚಿಸಿದರು. ಕೇವಲ ಹೇಳಿದ್ರು ಮಾತ್ರವಲ್ಲದೆ ಮೊಬೈಲ್ ತೆಗೆದುಕೊಂಡು ಒಂದು ಮೊದಲ ಪ್ರಾಯೋಗಿಕ ವಿಡಿಯೋ ಮಾಡಿಯೇ ಬಿಟ್ಟರು. ಬಹಳ ಖುಷಿ, ಯಾಕೆಂದರೆ ವಿಡಿಯೋ 1000 ಜನರನ್ನು ತಲುಪಿತ್ತು. ನಂತರ ಇದೇ ರೀತಿ ವಿಡಿಯೋಗಳನ್ನು ಮಾಡುತ್ತಿದ್ದೆ. ಇದೇ ರೀತಿ ಸಮಾಜದ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡುತ್ತಾ ಹೋದ ನಾನು ಇಲ್ಲಿ ತನಕ ಯಾವುದೇ ವಿಡಿಯೋದಲ್ಲಿ ನನ್ನ ಹೆಸರು ಹೇಳಲು ಹೋಗಲಿಲ್ಲ. ಇದೇ ಸಮಯಕ್ಕೆ ನಮ್ಮ ಏರಿಯಾದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇಟ್ಟರು. ಪ್ರಶ್ನೆ ಇಟ್ಟಾಗ ನಾನು ಪಂಚಮಿಗೆ ಕೈ ಮುಗಿಯುತ್ತಿದ್ದ ಅದೇ ಜಾಗದ ಏರಿಯಾದ ಹಿತಕ್ಕಾಗಿ ನಿರಂತರವಾಗಿ ಕೆಲ ದಿನ ನಾಗದೇವರಿಗೆ ದೀಪ ಇಡಬೇಕೆಂದು ಪ್ರಶ್ನೆಯಲ್ಲಿ ಸೂಚಿಸಿದರು. ಯಾರು ದೀಪ ಇಡುವುದು ಎಂದು ಬಂದಾಗ ಊರಿನವರ ನಡುವೆ ಚರ್ಚೆ ಪ್ರಾರಂಭವಾಯಿತು. ಏರಿಯಾ ಅಂದು ಕೂಡಲೇ ಸಾಮಾನ್ಯವಾಗಿ ಚರ್ಚೆ ಇದ್ದತ್ತೆ. ಕೆಲವರು ಅವರು ಹಿರಿಯರು, ಅವರು ಇಡಲಿ ಎಂದು. ಕೊನೆಗೆ ಪ್ರಶ್ನೆ ಇಟ್ಟವರು ಇಲ್ಲಿಗೆ ಯಾರು ಕೈ ಮುಗಿಯಲು ಬರುತ್ತಾರೆ ಎಂದು ಕೇಳಿದರು. ಆಗ ಅಲ್ಲಿಯ ನೆರೆಮನೆಯವರು ನನ್ನ ಹೆಸರನ್ನು ಸೂಚಿಸಿದರು. ನನ್ನಲ್ಲಿ ಪ್ರಶ್ನೆ ಇಟ್ಟವರು ನಿನಗೆ ದೀಪ ಇಡಬಹುದಾ ಎಂದು ಕೇಳಿದರು. ನಾನು ಖಂಡಿತ ಇಡುತ್ತೇನೆ ಎಂದೆ. ಆಗ ಏರಿಯಾದ ಒಬ್ಬರು ದೀಪ ಇಡುವಾಗ ಮಾಂಸಾಹಾರ ತಿನ್ನಲು ಇಲ್ಲ ಎಂದು ಹೇಳಿದರು. ನಾನು ಮಾಂಸಾಹಾರ ತ್ಯಜಿಸಿ 1 ವರ್ಷ ಕಳೆದಿದೆ ಎಂದು ತಿಳಿಸಿದೆ. ಆಗ ಪ್ರಶ್ನೆ ಇಟ್ಟವರು ನನ್ನನ್ನೇ ದೀಪ ಇಡಲು ಸೂಚಿಸಿದರು. ಮರುದಿನ ಬೆಳಿಗ್ಗೆ ಎದ್ದು 5 ಗಂಟೆಗೆ ದೀಪ ಇಡಲು ಆ ಸ್ಥಳಕ್ಕೆ ಹೋಗಲು ಪ್ರಾರಂಭಿಸಿದೆ. ಮನೆಯಲ್ಲಿ ನಿರಂತರವಾಗಿ 1 ಗಂಟೆಗಳ ಕಾಲ ಮಂತ್ರ ಜಪಿಸುತ್ತಿದ್ದ ನಾನು ನಂತರ ಅಲ್ಲಿ ಮಂತ್ರ ಜಪಿಸಲು ಪ್ರಾರಂಭಿಸಿದೆ. ಮೊದಲ 3 ದಿನ ದೀಪ ಇಡಲು ಹೋದಾಗ ಯಾವುದೇ ಸಮಸ್ಯೆ ಆಗಿರಲಿಲ್ಲ. 4ನೇ ದಿನ 5 ಗಂಟೆಗೆ ದೀಪ ಇಡಲು ಹೋದಾಗ ನನ್ನ ಹಿಂದೆ ಗೆಜ್ಜೆ ಶಬ್ದ ಪ್ರಾರಂಭವಾಯಿತು. ದೀಪ ಇಟ್ಟು ಆರತಿ ಮಾಡುವಾಗ ಹಿಂದೆಯಿಂದ ಯಾರೋ ಓಡಿದ ಹಾಗೆ ಗೆಜ್ಜೆ ಶಬ್ದ. ತುಂಬಾ ಭಯಭೀತನಾದೆ. ದೇವರಲ್ಲಿ ಈ ರೀತಿ ಆದರೆ ನಾನು ಇಷ್ಟು ಬೇಗ ಬರುವುದಿಲ್ಲ, ಭಯ ಆಗುತ್ತದೆ ಎಂದು ಪ್ರಾರ್ಥಿಸಿದೆ. ಅದೇ ಕ್ಷಣಕ್ಕೆ ಹಿಂದೆ ಮನೆಯ ಲೈಟ್ ಆನ್ ಆಯಿತು, ಶಬ್ದ ನಿಂತಿತು. ಮರುದಿನವೂ ಇದು ಮರುಕಳಿಸಿತು. ನಂತರ ಒಬ್ಬರು ಭಟ್ರ ಬಳಿ ಹೋಗಿ ವಿಷಯ ತಿಳಿಸಿದಾಗ ಅಲ್ಲಿ ಒಂದು ಮರದಲ್ಲಿ ರಕ್ತೇಶ್ವರಿ ಶಕ್ತಿ ಇದೆ, ಅಲ್ಲಿರುವ ರೆಂಜಲ್ ಮರಕ್ಕೆ ಆರತಿ ಮಾಡು, ಎಲ್ಲ ಸರಿಯಾಗುತ್ತದೆ ಎಂದು ತಿಳಿಸಿದರು. ಮರುದಿವಸ ಹೋದಾಗ ದೀಪ ಇಟ್ಟೆ, ಶಬ್ದ ಪ್ರಾರಂಭವಾಯಿತು. ಆರತಿ ಹಿಡಿದುಕೊಂಡು ಭಯದಿಂದ ಮರದ ಕಡೆಗೆ ಹೋದೆ. ಶಬ್ದ ಕೂಡ ಮರದ ಹತ್ತಿರ ಬರಲು ಪ್ರಾರಂಭವಾಯಿತು. ನಂತರ ಮರಕ್ಕೆ ಆರತಿ ಮಾಡಿ ಪ್ರಾರ್ಥಿಸಿದೆ, ಶಬ್ದ ನಿಂತಿತು. ಆ ದಿನ ಸಂಜೆ ಒಂದು ಅಚ್ಚರಿ ಕಾದಿತ್ತು. ಅಲ್ಲಿಯ ನೆರೆಮನೆಯವರು ನನಗೆ ಸಂಜೆ ಸಿಕ್ಕಿದರು. ಲೈಟ್ ಆನ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದಾಗ ಅವರು ಮನೆಯಲ್ಲಿ ಇಲ್ಲದೆ 1 ವಾರ ಆಯಿತು ಎಂದು ಹೇಳಿದಾಗ ಸಂಪೂರ್ಣವಾಗಿ ಆ ಶಕ್ತಿಯ ಅರಿವು ನನಗಾಯಿತು. ನನ್ನ ಸಾಮಾಜಿಕ ಕೆಲಸ ಮುಂದುವರಿಯುತ್ತಾ ಹೋಯಿತು. ಬೆಳಿಗ್ಗೆ ಎದ್ದು ಆ ದೇವರಲ್ಲಿ ಪ್ರಾರ್ಥಿಸಿ ಸಮಾಜದ ಸಮಸ್ಯೆಯ ಬಗ್ಗೆ ಯಾರಿಗೂ ಭಯಪಡದೆ ಮಾತನಾಡಲು ಪ್ರಾರಂಭಿಸಿದೆ. ಯಾರು ಏನು ಹೇಳಿದರೂ ಆ ಸಮಯದಲ್ಲಿ ಅದಕ್ಕೆಲ್ಲ ಜಗ್ಗದೆ ದೇವರ ಮುಂದೆ ನಾನು ಹೇಳುತ್ತಿದ್ದೆ. ನಂತರ ಮಾತನಾಡುವ ಪ್ರತಿಯೊಂದು ಮಾತು ಜನರ ಹೃದಯಕ್ಕೆ ಹತ್ತಿರವಾಗತೊಡಗಿತು. ಯಾರಿಗೂ ಹೆದರದೆ ಕೇವಲ ದೇವರ ಆಶೀರ್ವಾದ ಪಡೆದು ಜನರ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತುತ್ತಾ ಹೋದೆ. ಸಾವಿರಾರು ಸಮಸ್ಯೆಗಳು ನನ್ನಿಂದ ಪರಿಹಾರವಾದರೂ ನಾನು ಎಲ್ಲಿಯೂ ನನ್ನಿಂದ ಆಯಿತು ಎಂದು ಹೇಳಿಕೊಂಡು ಬರಲಿಲ್ಲ. ಕಾರಣ, ನನ್ನ ಹಿಂದೆ ಇರುವುದು ದೀಪ ಇಟ್ಟ ದೇವರ ಶಕ್ತಿ ಹೊರತು ನಾನಲ್ಲ. ನಾನು ಕೇವಲ ಪಾತ್ರಧಾರಿ, ಆ ದೇವರೇ ಸೂತ್ರಧಾರಿ. ಹೋರಾಟಗಳು ಮಾಡಿದಾಗ ದುಡ್ಡು ಕೊಟ್ಟು ಎಷ್ಟೋ ಮಂದಿ ನನ್ನನ್ನು ಕೊಂಡುಕೊಳ್ಳಲು ಪ್ರಯತ್ನಿಸಿದರು. ಅಂಥವರಿಗೆ ಉಗಿದು ಕಳಿಸಿದ್ದು ಇದೆ. ಯಾಕೆಂದರೆ ಆ ದೈವ ದೇವರ ಆಶೀರ್ವಾದದ ಮುಂದೆ ಅದೆಲ್ಲ ಕ್ಷಣಿಕ. ಇವತ್ತಿಗೂ ನಾನು ನನ್ನ ಸಾಮಾಜಿಕ ಕೆಲಸಕ್ಕೆ ಅಥವಾ ಹೋರಾಟಕ್ಕೆ ಯಾರಿಂದಲೂ ದುಡ್ಡು ಪಡೆದುಕೊಂಡು ಹೋದವನಲ್ಲ ಎಂದು ನಾನು ದೀಪ ಇಡುವ ದೇವರ ಮುಂದೆ ಧೈರ್ಯವಾಗಿ ನಿಂತು ಹೇಳುತ್ತೇನೆ. ಮೊದಲ ದಿನದಿಂದ ಇಲ್ಲಿಯ ತನಕ ಎಷ್ಟೋ ವಿಡಿಯೋಗಳನ್ನು ಮಾಡಿದಾಗ ಜೊತೆಗೆ ನಿಂತು ಆ ವಿಡಿಯೋಗಳ ಬಗ್ಗೆ ವಿಮರ್ಶಿಸಿ ನನ್ನ ಜೊತೆಗೆ ಇದ್ದ ಆತ್ಮೀಯ ಗೆಳೆಯರು ಇವರೆಲ್ಲ ನನಗೆ ದೇವರು ಕೊಟ್ಟ ಒಂದು ಶಕ್ತಿಯಂತಲೇ ಹೇಳಬಹುದು. ನಿರ್ದಿಷ್ಟ ಕಾಲದವರೆಗೆ ದೀಪ ಇಡಲು ಹೇಳಿದ ಸಮಯ ಮುಗಿದು ನಾಗದೇವರ ಪೂಜೆ ಮುಕ್ತಾಯವಾದ ನಂತರ ಎಷ್ಟು ಸಮಯ ನಿನಗೆ ದೀಪ ಇಡಲು ಸಾಧ್ಯ, ಅಲ್ಲಿ ತನಕ ಇಡು ಎಂದು ಹೇಳಿದರು. ನಾನು ದೀಪ ಇಡುತ್ತಿದ್ದೆ.
ಸತ್ಯ ಧರ್ಮ ನ್ಯಾಯಕ್ಕಾಗಿ ಹೋದ ನನ್ನ ದಾರಿ ನನ್ನನ್ನು ಬೆಳೆಸುತ್ತಾ ಹೋಯಿತು. ಇದೇ ರೀತಿ ಮುಂದುವರಿಯುತ್ತಾ ಹೋದ ನನಗೆ 2018ರಲ್ಲಿ ನಮ್ಮ ಏರಿಯಾದ ಆ ದೇವರ ಕೆಲಸಕ್ಕೆ ಜನರೇ ಒಲವಿಲ್ಲದ್ದು ಕಂಡು ಇನ್ನು ಇದರ ಕೆಲಸ ನನ್ನ ತಲೆಯ ಮೇಲೆ ಬೀಳುತ್ತದೆ ಎಂದು ಕೆಲವರು ಹೇಳಿದರು. ಆಗ ನಾನು ಅಲ್ಲಿಗೆ ಹೋಗಿ ಇನ್ನು ಎಲ್ಲರೂ ಬಂದ ನಂತರ ದೀಪ ಇಡುತ್ತೇನೆ ಎಂದು ನಿರ್ಧರಿಸಿದೆ. ದೀಪ ಇಡದೆ 1 ತಿಂಗಳಾಗಿತ್ತು. ಆಗ ನಾನು ಮಲಗುವ ಕೋಣೆಯ ಹೊರಗೆ ಭವನದಲ್ಲಿ ಕೇಳುತ್ತಿದ್ದ ಗೆಜ್ಜೆ ಶಬ್ದ ಕೇಳಲು ಪ್ರಾರಂಭವಾಯಿತು. ನಿತ್ಯ ರಾತ್ರಿ ಶಬ್ದ ಕೇಳುತ್ತಿತ್ತು. ಒಂದು ದಿನ ದೈವದ ನೇಮೋತ್ಸವದಲ್ಲಿ ನನ್ನನ್ನು ದೈವ ಕರೆದುಕೊಂಡು ಹೋಗಿ ನನಗೆ ದೀಪ ಇಡುತ್ತಿದೆ, ಯಾಕೆ ನಿಲ್ಲಿಸಿದೆ ಎಂದು ಪ್ರಶ್ನೆ ಮಾಡಿತು. ಭಯಭೀತನಾದೆ. ನಾನು ಊರಿನವರು ಯಾರೂ ಬರುವುದಿಲ್ಲ, ನಾಳೆ ಇದೆಲ್ಲ ಕೆಲಸ ನನ್ನ ತಲೆ ಮೇಲೆ ಬಿದ್ದರೆ ಏನು ಎಂಬ ಭಯದಿಂದ ನಿಲ್ಲಿಸಿದೆ ಎಂದು ಹೇಳಿದೆ. ಅದಕ್ಕೆ ಆ ಶಕ್ತಿ, ನನಗೆ ದೀಪ ಇಡಲು ಊರಿನವರು ಹೇಳಿದ್ದಾರಾ ಅಥವಾ ನೀನೇ ಇಟ್ಟದ್ದ? ಆ ಜಾಗಕ್ಕೆ ಊರಿನವರು ಹೇಳಿ ನೀನು ಹೋದದ್ದ ಅಥವಾ ಅದಕ್ಕಿಂತ ಮುಂಚೆ ನೀನು ಹೋಗಿದ್ದೀಯ ಎಂದು ಪ್ರಶ್ನೆ ಮಾಡಿತು. ಆಗ ನನಗೆ ನನ್ನ ತಪ್ಪಿನ ಅರಿವಾಯಿತು. ಏಕೆಂದರೆ ದೀಪ ಬಿಡುವ ಮೊದಲೇ ನಾನಲ್ಲಿಗೆ ಹೋಗಲು ಪ್ರಾರಂಭಿಸಿದ್ದೆ. ಊರಿನವರು ದೀಪ ಇಡಲು ಹೇಳಿದ್ದು ನಾಗದೇವರಿಗೆ, ಆದರೆ ರಕ್ತೇಶ್ವರಿ ತಾಯಿಗೆ ಆರತಿ ಮಾಡಿದ್ದು ನಾನೇ, ಅದನ್ನು ತಾಯಿಯಂತೆ ಪೂಜಿಸಿದ್ದು ನಾನೇ. ಆ ಕ್ಷಣ ನಿಂತ ಜಾಗದಲ್ಲಿ ಇದೆಲ್ಲ ಅನುಭವವಾಯಿತು. ನಂತರ ಆ ಶಕ್ತಿ ಹೇಳಿತ್ತು, ನಿನಗೆ ಹೆಸರು ತಂದುಕೊಟ್ಟೆ, ನಿನ್ನ ಒಂದು ರೋಮವನ್ನು ಯಾರು ಅಲ್ಲಾಡಿಸಿದ ಹಾಗೆ ನಿನಗೆ ಕಾವಲಾಗಿ ನಾನು ನಿಂತೆ, ಆದರೆ ನೀನು ನನ್ನ ಮರೆತೆಯ ಎಂದು ಪ್ರಶ್ನೆ ಮಾಡಿತು. ನಿನ್ನ ಮೇಲೆ ಪ್ರೀತಿಯಿಂದ ಯಾವುದೇ ತೊಂದರೆ ಕೊಡದೆ ರಾತ್ರಿ ನೀನು ಮಲಗುವಾಗ ನಿನಗೆ ಬಂದು ಸೂಚನೆ ಕೊಟ್ಟಿದ್ದೇನೆ, ನನ್ನ ಕೆಲಸಕ್ಕೆ ಬೇಕಾದ ದುಡ್ಡು ಅದರ ಸಮಯ ಬಂದಾಗ ನಾನೇ ಒದಗುವಂತೆ ಮಾಡುತ್ತೇನೆ, ಇನ್ನು ಇಂಥ ಯೋಚನೆಯನ್ನು ಬಿಟ್ಟು ನಿನ್ನ ಕೆಲಸವನ್ನು ಮಾಡುತ್ತಾ ಹೋಗಬೇಕು ಎಂದು ಸೂಚನೆ ಕೊಟ್ಟಿತು. ಯಾರ ಜೊತೆ ಬೇಕಾದರೂ ಇರು, ಆದರೆ ಸತ್ಯ ಧರ್ಮ ನ್ಯಾಯವನ್ನು ಮರೆಯಬೇಡ ಎಂದು ಹೇಳಿತು. ದೀಪು ಶೆಟ್ಟಿಗಾರ್ ಇವತ್ತು ಏನು ಆಗಿದ್ದರೂ ಕೂಡ ಆ ತಾಯಿಯ ಆಶೀರ್ವಾದ ಹೊರತು ನನ್ನದಿಲ್ಲಿ ಕೇವಲ ಶೂನ್ಯ. ಆತ್ಮೀಯ ಮಿತ್ರರು, ಪರಿಣಿತರು ಹೇಳಿದ ಒಂದು ಮಾತು, ದೀಪು ಇದು ಪರಶುರಾಮ ಸೃಷ್ಟಿಯ ನಾಡು, ಇಲ್ಲಿ ಸತ್ಯ ಧರ್ಮಕ್ಕಾಗಿ ಧೈರ್ಯವಾಗಿ ನೀನು ಎದುರು ನಿಂತರೆ ಆ ದೈವ ದೇವರು ನಿನಗೆ ಬೆನ್ನೆಲುಬಾಗಿ ಹಿಂದೆ ನಿಲ್ಲುತ್ತಾರೆ. ಇವತ್ತು ಪ್ರತಿ ಕ್ಷಣ ನನಗೆ ಆ ಮಾತು ನೆನಪಿಗೆ ಬರುತ್ತದೆ. ನಾನು ಕೂಡ ಮೊದಲು ಬಹಳ ಒಳ್ಳೆಯವನು ಅಂತ ಹೇಳುವುದಿಲ್ಲ, ಜೀವನದಲ್ಲಿ ಖುಷಿ ಖುಷಿಯಾಗಿ ಎಲ್ಲರಂತೆ ಯೋಚಿಸುತ್ತಾ ಬದುಕಿದವ. ಆದರೆ ಯಾವಾಗ ಆ ದೈವ ದೇವರುಗಳಿಗೆ ದೀಪ ಇಡಲು ಪ್ರಾರಂಭಿಸಿದೆ ಆ ಕ್ಷಣದಿಂದ ಆ ಶಕ್ತಿ ನನ್ನ ಜೀವನ ಶೈಲಿಯನ್ನು ಬದಲಾಯಿಸಿತು. ಇವತ್ತಿಗೂ ನನ್ನ ಶಕ್ತಿ ಆ ದೈವ ದೇವರುಗಳು. ಇಲ್ಲಿಯವರೆಗೆ ನಾನು 1 ರೂಪಾಯಿ ಪಡೆಯದೆ ಸಾಮಾಜಿಕ ಕೆಲಸ ಮಾಡುತ್ತಿದ್ದೇನೆ ಮತ್ತು ಯಾವುದೇ ಪಕ್ಷದ ಪರವಾಗಿ ಬಕೆಟ್ ಹಿಡಿಯದೆ ಜನರ ಪರವಾಗಿ, ಜನರ ನೋವಿನ ಪರವಾಗಿ ಧ್ವನಿ ಎತ್ತುತ್ತಿದ್ದೇನೆ ಅಂತ ಆ ತಾಯಿಯ ಮುಂದೆ ಧೈರ್ಯವಾಗಿ ಹೇಳುತ್ತೇನೆ. ಯಾರ ಮುಂದೆಯೂ ಧೈರ್ಯವಾಗಿ ಹೇಳಲು ಕಾರಣ ಆ ತಾಯಿ ತೋರಿಸಿದ ಸತ್ಯ ಧರ್ಮದ ದಾರಿ. ಎಯ್ಯಾಡಿಯ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಹಿಂಬದಿ ಏರಿಯಾದ ನಾಗಮಂಟಪದ ಬಳಿ ಇರುವ ಆ ಶಕ್ತಿಯನ್ನು ಈಗಲೂ ನಾನು ಪೂಜಿಸುತ್ತಾ ಬರುತ್ತಿದ್ದೇನೆ. ನನ್ನ ಜೊತೆ ಬಂದ ಹಲವಾರು ಮಿತ್ರರಿಗೂ ಆ ಶಕ್ತಿ ತನ್ನ ಪವಾಡವನ್ನು ತೋರಿಸಿದೆ. ಪ್ರತಿಯೊಬ್ಬರಲ್ಲಿ ಹೇಳುವುದು ಇಷ್ಟೇ, ದೈವ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ, ಸತ್ಯ ಧರ್ಮ ನ್ಯಾಯವಾಗಿ ಬದುಕಿದರೆ ಆ ದೈವ ದೇವರು ಶಕ್ತಿಯಾಗಿ ನಮ್ಮ ಹಿಂದೆ ಖಂಡಿತ ಇರುತ್ತಾರೆ. ಗಜನನೇ ಗಾಂಗೆಯ ಸಹಜಾಯ ಸದಾತ್ಮನೇ ಗೌರಿ ಪ್ರಿಯ ತನುಜಾಯ ಗಣೇಶಾಯ ಸ್ತುಮಂಗಳಂ ನಾಗಯಜ್ಞೋಪವೀತಾಯ ನತ ವಿಘ್ನ ವಿನಾಶಿನಿ ನಂದ್ಯಾದಿ ಗಣನಾಥಾಯ ನಾಯಕಾಯ ಸ್ತುಮಂಗಳಂ ಇಭವಕ್ತಾಯ ಚಂದ್ರಾದಿವಂದಿತಾಯ ಚಿದಾತ್ಮನೇ ಈಶನ ಪ್ರೇಮ ಪಾತ್ರಾಯ ಜ್ಯೇಷ್ಠದಾಯ ಸ್ತುಮಂಗಳಂ ಸುಮುಖಾಯ ಸುಶಂಡಭೋಕ್ಷಿಪ್ರಾಮೃತಘಟಾಯ ಚ ಸುರವೃಂದ ನಿಷೇವ್ಯಾಯ ಸುಖದಾಯ ಸ್ತುಮಂಗಳಂ ಚತುರ್ಭುಜಾಯ ಚಂದ್ರಾರ್ಧವಿಲಾಸನ್ಮಸ್ತಕಾಯ ಚ ಚರವಣಂತತ ಹಾರಣಾಯ ಸ್ತುಮಂಗಳಂ ವಕ್ರತುಂಡಾಯ ವಟವೇಂದ್ಯಾಯ ವರದಾಯ ವಿರೂಪಾಕ್ಷಸುತಾಯಸ್ತು ವಿಘ್ನನಾಶಾಯ ಮಂಗಳಂ ಪ್ರಮೋದ ಮೋದರೂಪಾಯ ಸಿದ್ಧಿವಿಜ್ಞಾನರೂಪಿಣಿ ಪ್ರದೃಷ್ಟ ಪಾಪನಾಶಾಯ ಫಲದಾಯಸ್ತು ಮಂಗಳಂ ಮಂಗಳಂ ಗಣನಾಥಾಯ ಮಂಗಳಂ ಹರಸೂನವೇ ಮಂಗಳಂ ವಿಘ್ನರಾಜಾಯ ವಿಘ್ನಹರ್ತ್ಯಸ್ತು ಮಂಗಳಂ ಶ್ಲೋಕಷ್ಟಮಿದಂ ಪುಣ್ಯಂ ಮಂಗಳಪ್ರದಮಾದರತ್ ಪಠಿತವ್ಯಂ ಪ್ರಯತ್ನೇನ ಸರ್ವವಿಘ್ನ ನಿವೃತ್ತ ಹೇ ನಮಸ್ತೆಸ್ತು ಮಹಾಮಾಹೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರೇ ಭಯಂಕರಿ ಸರ್ವಪಾಪಾಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಾಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಅತ್ಯಂತರಹಿತೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಾಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ
पद्मसमस्तिते देवि परब्रह्म स्वरूपिणी परमेश्वर जगन्माता महालक्ष्मी नमोस्तुते। रक्ष रक्ष जगन्माता देवी मंगल चंडिके हारिके विपदं राशे अश्वमंगलदायिनी सिंहरूढं त्रिनेत्रं करतला विलास शंखशक्रशिरम्यं भक्तभीष्टप्रदीं रिपुमतनकरीं सर्वलोकैक्यवंद्यं सर्वालंकारयुक्तं शशितमुकुटं श्यामलंगीं कृशंगीं दुर्गं देवीं शरणमाम प्रपद्ये शरणमाम शेष पद्मनारायणाय। नमस्तेस्तु महामाये श्रीपीठे सुरपूजिते ओं भूर्भुवस्वया तस्सवितुरिवरेण्यं भर्गो देवस्य धीमहि धियो यो न प्रचोदया। करग्रे वसते लक्ष्मी करमध्ये सरस्वती करामूले स्थिते गौरी प्रपते करदर्शनम्। ओम अस्या श्री महामृत्युंजय स्तोत्र मंत्रस्य श्री मार्कंडेय ऋषि अनुष्टप चंद श्री मृत्युंजय देवता गौरी शक्ति मम सर्वरिष्ठा समस्त मृत्यु शांत्यर्थ सकलेश्वर्य प्राप्त्यर्थम जपे विनियोग अत ध्यानम। चंद्रकग्निलोचनं स्मितमुखं पद्मद्वयंतसितं मुद्रपाक्षमुखाक्षा सत्रविलसत्पाणिमंशु प्रभुं कोटिन्दुप्रारसुरपुतं तनुं आराधिभूषोज्ज्वालं कान्तं इषणं पशुपतिं मृत्युंजयं भावयेत्। ओं रुद्रं पशुपतिं स्थाणुं नीलकंठमापतिं नममीश्वर सदेवं किन्नो मृत्यु करिष्यति। नीलकंठ कालमूर्ति कालज्ञानम् मृत्युंजय रुद्राय नीलकंठाय शंभवे अमृतेशाय शर्वाय महादेवाय ते नमः। करग्रे वसते लक्ष्मी करमध्ये सरस्वती करामूले स्थिते गौरी प्रपते करदर्शनम्। त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनान् मृत्युमुक्षिहामृतत्। नमः शिवाय शांताय हराय परमात्मने प्राणतक्लेशनाशाय योगिनं पतये नमः। ध्याय नित्यं महेशं रजतगिरिनिभं चारुचन्द्रवतंसं रत्नकल्पोज्ज्वलंगं परशुमुखवराभीतिहस्तं प्रसन्नं पद्मसीनं समर्थसुतममरगण्यं व्याघ्रं कृतिवसनं विश्वद्यं विश्ववंद्यं निखिलभयहरं पंचवक्त्रं त्रिनेत्रं काकोटकस्य नागस्य दमयन्त्या नरस्य ऋतुपर्णस्य राजस्यं कीर्तनं कलिनाशनं अनन्तं वासुकिं शेषं पद्मनाभाच कम्बलं शंखपालं धातराष्ट्रं तक्षकं कल्यं तथा एतनि नवनामानि नागनां चाभात्मनं तस्मै विषभयं नास्ति सर्वत्र विजयी भवेत्। ओम प्रणम्य शिरसा देवं गौरी पुत्र विनायकं भक्तवासं स्मरे नित्यं कामर्ददाये प्रथमं वक्रतुंडं च एकदन्तं द्वितीयकं तृतीयं कृष्णपिंगाक्षं गजवक्त्रं चतुर्थकं लंबोदरं पंचमं च षष्ठमं विकटमेव च सप्तमं विघ्नराजं च धूम्रवर्णं तदष्टमं नवमं पालचंद्रं च दशमं तु विनायकं एकादशं गणपतिं द्वादशं तु गजाननं द्वादशैतानि नामानि त्रिसंध्यया पटेन्नरा नाच विघ्नभयं तस्य सर्वसिद्धिकरं प्रभो। विद्यार्थी लाभते विद्यं धनार्थी लाभते धनं पुत्रार्थी लाभते पुत्रं मोक्षार्थी लाभते गतिं जपेत् गणपति स्तोत्रं षड्विर्मासे फलं लाभे संवत्सरेण सिद्धिं च लाभते नात्र संशया। अष्टभ्य ब्राह्मणेभ्यः लिखित्वा समर्पितस्य विद्यादेव सर्वगणेशस्य प्रसादता इति गणेशपुराणे संकष्टनाशन गणेशस्तोत्रं सम्पूर्णं। ओं घं गणपताय नमः ब्रह्मदेवाय नमः विष्णुदेवाय नमः महेश्वराय नमः कद्रिमंजुनाथाय नमः श्रीवीरभद्राय नमः सूर्यनारायण स्वामी नमः भद्रकालियाय नमः कटिलु दुर्गा परमेश्वरीय नमः कोटिचन्नयाय नमः साईबाबाय नमः अश्वत्थामो बलिर्व्यास हनुमन्ता विभीषण कृपा परशुरामस्य सप्तते चिरजीविनी। नमः सूर्याय चंद्राय मंगलाय बुधाय च गुरुशुक्र शनिभ्याश्च राहुवे केतु नमः। ओम श्री अनंत पद्मनाभाय नमः सुब्रह्मण्य स्वामी नमः नागराजाय नमः आदिशेषाय नमः। जपकुसुम संकाशं काश्यपेयं महदितिं तमोरिं सर्वपापघ्नं प्रणतोऽस्मि दिवाकरं दधिशं कातुषाराभं क्षीरोदरनवसंभवं नमामि शशिनं सोमं शंभुमुक्तभूषणं धरणिगर्भसंभूतं विद्युत्कान्तिसमप्रभं कुमारं शक्तिहस्तान्तं चामङ्गलं प्रणम्यहं। प्रियं कुकालिकश्यामं रूपेण प्रतिमं बुधं सौम्यसमयगुणोपेतं ताम्बुधं प्रणम्यहं। देवनं च ऋषीनं च गुरुं काञ्चन सन्निभं बुद्धिभूतं त्रिलोकेशं तां नमामि बृहस्पतिं। हिमकुन्दा मृणालापं दैत्यानं परमं गुरु सर्वशस्त्रप्रवक्तारं भार्गवं प्रणम्यहं। नीलाञ्जन समावासं रविपुत्रं यमग्रजं छायामार्तण्ड सम्भूतं तां नमामि शनीश्वरं। शरदिनमनिसुनु अनेकगुणसन्मने अनिष्टमेहरमिविष्टं कुरुमाकुरु संकटं आदकायं महावीर्यं चन्द्रादित्यविमर्दनं सिन्निगगर्भसम्भूतं तां राहुं प्रणम्यहं। फलसपुष्प संकाशं तारकग्रमस्तकं रौद्रं रौद्रं कोरं तां केतुं प्रणम्यहम्।
ओम क्लीम राम रक्तेश्वर्याय नमः रक्तेश्वरी नंदिकोना गुलिगा कल्लुट्टी जोगनसन दैवा वैद्यनाथा धूमावती बंटा राजन दैवा कोरगज्जा जारंदाया कोरदब्दू मंत्र देवते अन्नप्पा पंजुर्ली मदराया सर्वदैवाय नमः।